ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೆರಿಯ ಅವಲಿ ಕೊಳ್ಳೆ ಪ್ರಕರಣಗಳಿಗೆ ಭದ್ರತೆ, ಸಿಬಿಐ ತನಿಖೆ ನಡೆಸಲು ಆಗ್ರಹ. ಕೆಪಿಸಿಸಿ ಅಧ್ಯಕ್ಷ ಮುಳ್ಳಪ್ಪಳ್ಳಿ ರಾಮಚಂದ್ರ ಅಭಿಪ್ರಾಯ. ಮಂಜೇಶ್ವರ ಉಪಚುನಾವಣೆ ಹಿನ್ನೆಲೆ, ಅಭ್ಯರ್ಥಿಗಳಿಗೆ ಖರ್ಚು ವೆಚ್ಚಗಳ ಬಗ್ಗೆ ಜಾಗೃತಿ ನೀಡುವ ನಿಟ್ಟಿನಲ್ಲಿ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು ತರಬೇತಿ ಕಾರ್ಯಕ್ರಮ. ವೃದ್ಧರಿಗೆ ಸಂರಕ್ಷಣೆ ನೀಡುವ ನಿಟ್ಟಿನಲ್ಲಿ ಸಾಮಾಜಿಕ ನಿಧಿ ಇಲಾಖೆಯ ಆಶ್ರಯದಲ್ಲಿ ಏಕದಿನ ಶಿಬಿರ. ಕಾಸರಗೋಡು ಖಾಸಗಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಭಾಗಿ. ಜೀವರಕ್ಷ ತರಬೇತಿ ಕಾರ್ಯಕ್ರಮ ಉಪ್ಪಳ ಕ್ಯಾನ್ಸರ್ ಕೇರ್ ಫೌಂಡೇಶನ್, ಮಂಗಳೂರು ಇಂಡಿಯನ್ ಹಾಸ್ಪಿಟಲ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು ಕಾರ್ಯಕ್ರಮ. ಕಾಸರಗೋಡು ಸಬ್ಜಿಲ್ಲಾ ಶಾಲಾ ವಿಜ್ಞಾನೋತ್ಸವದ ಲೋಗೋ ಪ್ರಕಾಶನ. ಅಕ್ಟೋಬರ್ 14-15 ನೆಲ್ಲಿಕುನ್ ಅನ್ವರುಲ್ ಉಲುಂ ಎಯುಪಿ ಶಾಲೆಯಲ್ಲಿ ನಡೆಯಲಿದೆ ವಿಜ್ಞಾನ ಮೇಳ. ಕುಂಜತ್ತೂರು ಶಾಲೆಯಲ್ಲಿ 2019-2020 ಶಾಲಾ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ. ಎಸ್ಪಿಸಿ ಗೈಡ್ಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ನಡೆಯಿತು ಆಕರ್ಷಕ ಪಥ ಸಂಚಾಲನ. ವಾರ್ತೆಗಳು ವಿವರವಾಗಿ. ಪೆರಿಯ ಕಾಂಗ್ರೆಸ್ ಕಾರ್ಯಕರ್ತರ ಅವಲಿ ಕೊಲೆ ಪ್ರಕರಣವನ್ನು ದಾರಿ ತಪ್ಪಿಸಲಾಗುತ್ತಿದೆ. ಪ್ರಕರಣದ ತನಿಖೆಯನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಮುಳ್ಳಪ್ಪಳ್ಳಿ ರಾಮಚಂದ್ರ ಆಗ್ರಹ. ಮಂಜೇಶ್ವರ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರಿಂದ ಹೇಳಿಕೆ. ಮಂಜೇಶ್ವರ ವಿಧಾನಸಭೆ ಕ್ಷೇತ್ರ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮುಸ್ಲಿಂ ಲೀಗ್ ಅಭ್ಯರ್ಥಿ ಎಂಸಿ ಕಮರುದ್ದೀನ್ ಅವರ ಪರ ಪ್ರಚಾರಾರ್ಥ ಜಿಲ್ಲೆಗೆ ಆಗಮಿಸಿದ್ದ ಮುಲ್ಲಾಪಳ್ಳಿ ರಾಮಚಂದ್ರನ್ ಅವರು ಯುಡಿಎಫ್ ಚುನಾವಣಾ ಕೇಂದ್ರ ಕಚೇರಿಯಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮಂಜೇಶ್ವರ ಎಡರಂಗ ಅಭ್ಯರ್ಥಿ ಸಿಪಿಎಂ ವೇಷ ಧರಿಸಿದ ಆರ್ಎಸ್ಎಸ್ ಕಾರ್ಯಕರ್ತನಾಗಿದ್ದು ಪಕ್ಷದ ನಿಲುವಿಗೆ ವಿರುದ್ಧವಾದ ಅವರ ಹೇಳಿಕೆಗಳಿಗೆ ರಾಜ್ಯ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉತ್ತರಿಸಬೇಕಾಗಿದೆ. ಶಬರಿಮಲೆ ವಿಚಾರ ಈ ಬಾರಿ ಉಪಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದು ಮಂಜೇಶ್ವರದಲ್ಲಿ ಎಡರಂಗ ಅಭ್ಯರ್ಥಿ ರಾಜ್ಯ ಸರ್ಕಾರದ ವಿರುದ್ಧ ಅಭಿಪ್ರಾಯಗಳನ್ನು ಮಂಡಿಸಿರುವುದು ಅವರಿಗೆ ಪಕ್ಷದ ಬಗೆಗಿರುವ ಅನೈತಿಕತೆಯನ್ನು ಎತ್ತಿ ತೋರಿಸುತ್ತದೆ. ಮಾತ್ರವಲ್ಲ, ಎಲ್ಡಿಎಫ್ ಹಾಗೂ ಎನ್ಡಿಎ ಆಡಳಿತದ ವ್ಯಾಮೋಹಗಳಿಗೆ ಬಲಿಯಾಗಿ ಯಾವ ಮಟ್ಟಕ್ಕೂ ಉಳಿಯಲು ಪ್ರಯತ್ನ ಮಾಡಬಹುದು ಎಂದು ಅವರು ತಿಳಿಸಿದರು. ಮುಖ್ಯಮಂತ್ರಿ ಸುದ್ದಿಗೋಷ್ಠಿಯಲ್ಲಿ ಮುಸ್ಲಿಂ ಲೀಗ್ ರಾಜ್ಯ ಖಜಾಂಚಿ ಸಿಟಿ ಅಹಮದ್ ಅಲಿ, ಯುಡಿಎಫ್ ಉಪಚುನಾವಣಾ ಕಮಿಟಿ ಚೇರ್ಮನ್ ಸಂಸದ ರಾಜಮೋಹನ್ ಉನ್ನಿತಾನ್, ಡಿಸಿಸಿ ಅಧ್ಯಕ್ಷ ಹಕೀಂ ಕುನ್ನಿಲ್, ಜಿಲ್ಲಾ ಯುಡಿಎಫ್ ಚೇರ್ಮನ್ ಎ ಗೋವಿಂದನ್, ಮಂಡಲ ಯುಡಿಎಫ್ ಚೇರ್ಮನ್ ಟಿಎ ಮೂಸಾ, ಮಡ್ವ ಮಂಜುನಾಥ ಆಳ್ವ, ಮಂಡಲ ಮುಸ್ಲಿಂ ಲೀಗ್ ಜನರಲ್ ಕಾರ್ಯದರ್ಶಿ ಎಂ ಅಬ್ಬಾಸ್, ಪಿಎ ಅಶ್ರಫ್ ಅಲಿ ಮತ್ತಿತರರು ಉಪಸ್ಥಿತರಿದ್ದರು. ಮಂಜೇಶ್ವರ ಉಪಚುನಾವಣೆಗೆ ಸಂಬಂಧಪಟ್ಟು ಅಭ್ಯರ್ಥಿಗಳಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಜಾಗೃತಿ ನೀಡುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೂ, ಎಲೆಕ್ಷನ್ ಏಜೆಂಟ್ಗಳಿಗೂ, ಎಕ್ಸ್ಪೆಂಡಿಚರ್ ಏಜೆಂಟ್ಗಳಿಗೂ ತರಬೇತಿಯನ್ನು ನೀಡಲಾಯಿತು. ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಉಪಚುನಾವಣಾ ನಿರೀಕ್ಷಕರಾದ ಸುಷ್ಮಾ ಗೋಡ್ಬೋಲೆ, ಎಡಿಎಂಕಿ ಅಜೇಶ್ ಇವರ ನೇತೃತ್ವದಲ್ಲಿ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಅಭ್ಯರ್ಥಿಗಳಲ್ಲಿ ಖರ್ಚು ವೆಚ್ಚಗಳನ್ನು ಜಾಗೃತಿ ವಹಿಸುವ ಬಗ್ಗೆ ಅಭ್ಯರ್ಥಿಗಳಿಗೂ ಪ್ರತಿನಿಧಿಗಳಿಗೂ ವಿಶದೀಕರಿಸಿದರು. 28 ಲಕ್ಷದವರೆಗೆ ಅಭ್ಯರ್ಥಿಗಳಿಗೆ ಉಪಚುನಾವಣೆಗೆ ಸಂಬಂಧಪಟ್ಟು ಖರ್ಚು ಮಾಡಲು ಸಾಧ್ಯವಿದೆ. ಆಡಳಿತಾಧಿಕಾರಿ ವಿತರಿಸಿದ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ರಿಜಿಸ್ಟರ್ನಲ್ಲಿ ಉಪಚುನಾವಣೆಗೆ ಸಂಬಂಧಪಟ್ಟ ಖರ್ಚುಗಳನ್ನು ನೀಡಬೇಕು. ಈ ವಿವರಗಳನ್ನು ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಸೆಲ್ನ ನಿರೀಕ್ಷಣದಲ್ಲಿ ಜಾಗೃತಿ ವಹಿಸುವ ಶ್ಯಾಡೋ ಅಬ್ಸರ್ವೇಷನ್ ರಿಜಿಸ್ಟರ್ರೊಡನೆ ಹೊಂದಾಣಿಕೆಯಾಗಿದೆ ಎಂದು ಖಚಿತಪಡಿಸಲಾಗುವುದು. ಇದಕ್ಕಾಗಿ ಅಭ್ಯರ್ಥಿಗಳು ಈ ತಿಂಗಳು 9, 14, 18 ದಿವಸಗಳಲ್ಲಿ ಸೆಲ್ ಮುಂಭಾಗ ಹಾಜರಾಗಬೇಕು. ಎರಡು ರಿಜಿಸ್ಟರ್ಗಳಲ್ಲೂ ಏನಾದರೂ ಸಮಸ್ಯೆಗಳು ಕಂಡುಬಂದಲ್ಲಿ 24 ಗಂಟೆಗಳಲ್ಲಿ ವಿಶದೀಕರಣವನ್ನು ನೀಡಬೇಕು. ಖರ್ಚು ವೆಚ್ಚಗಳನ್ನು ಕಮಿಷನ್ ನಿರ್ದೇಶಿಸಿದ ಮಾದರಿಯಲ್ಲಿ ಸಮರ್ಪಿಸಿದವರಿಗೆ ಜನಪ್ರಾತಿನಿಧ್ಯ ನಿಯಮ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು.
ಖರ್ಚು ವೆಚ್ಚಗಳ ನಿರೀಕ್ಷಣಾ ಅಧಿಕಾರಿಯೂ ಆದ ಫೈನಾನ್ಸ್ ಆಫೀಸರ್ ಕೆ ಸತೀಶನ್ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಟಿಇ ಜನಾರ್ದನನ್ ತರಗತಿಯನ್ನ ನಡೆಸಿದರು. ವಯೋವೃದ್ಧರಿಗೆ ಸಂರಕ್ಷಣೆಯನ್ನು ನೀಡುವ ನಿಟ್ಟಿನಲ್ಲಿ ಸಾಮಾಜಿಕ ನಿಧಿ ಇಲಾಖೆಯ ಆಶ್ರಯದಲ್ಲಿ ಏಕದಿನ ಶಿಬಿರ ನಡೆಯಿತು. ಕಾಸರಗೋಡು ಸ್ಪೀಡ್ವೇ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಕಾನಂಗಾಡು ಉಪಜಿಲ್ಲಾಧಿಕಾರಿ ಅರುಣ್ ಕೆ ವಿಜಯನ್ ಶಿಬಿರವನ್ನು ಉದ್ಘಾಟಿಸಿದರು. ಮಕ್ಕಳ ലക്ഷ്യം വെച്ചുകൊണ്ടും വളരെയധികം കേസുകൾ എല്ലാ ആർ ഡി ഓഫീസുകളും ഈ മിനിസ്റ്ററുകളുടെ മുന്നിൽ വരുന്നുണ്ട്. അത് അതൊരു ഒരു ഭാഗത്ത്. രണ്ട്, ശരിക്കും ഈ നിയമത്തിന്റെ ആവശ്യമുള്ള ആളുകൾ, അതായത് ഒരു രീതിയിലും നമ്മുടെ ഓഫീസുകളിലോ അല്ലെങ്കിൽ ഈ നിയമത്തെ കുറിച്ച് അറിയാതെയോ കോടതിയിലോ മറ്റോ എത്തിപ്പെടാൻ സാധ്യതയില്ലാത്ത ആളുകൾ ഈ നിയമം ഉപയോഗിക്കുന്നത് വളരെ കുറവാണ്. അതാണ് ഈ അണ്ടർ യൂട്ടിലൈസേഷൻ എന്നൊക്കെ പറയുന്ന ഞാൻ പറഞ്ഞു. ಜಿಲ್ಲಾ ಸಾಮಾಜಿಕ ನಿಧಿ ಅಧಿಕಾರಿ ಭಾಸ್ಕರನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪೊಲೀಸ್ ನಿರ್ದೇಶಕ ವಿ ಜೇಮ್ಸ್ ಥಾಮಸ್, ಕಾಸರಗೋಡು ಕಂದಾಯ ಇಲಾಖಾ ಡಿವಿಷನ್ ಅಧಿಕಾರಿ ವಿ ಕೆ ರವಿಕುಮಾರ್, ಚೈಲ್ಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಶಾನ್ವಾಸ್ ಕೆಪಿ, ವನಿತಾ ಸಬ್ ಇನ್ಸ್ಪೆಕ್ಟರ್ ಭಾನುಮತಿ, ಬಾಲಕೃಷ್ಣ ನಾಯರ್ ಮಾತನಾಡಿದರು. ಬಳಿಕ ನಡೆದ ಸೆಮಿನಾರ್ನಲ್ಲಿ MWPSC ಆಕ್ಟ್ 2007 ಎನ್ನುವ ವಿಷಯದಲ್ಲಿ ರಾಮಕೃಷ್ಣ ಕಲ್ಲೂರಾಯ ಮಾಹಿತಿ ನೀಡಿದರು. ಶಿಬಿರದಲ್ಲಿ ಅನೇಕ ಮಂದಿ ಭಾಗವಹಿಸಿದರು. ಉಪ್ಪಳ ಕ್ಯಾನ್ಸರ್ ಕೇರ್ ಫೌಂಡೇಶನ್, ಮಂಗಳೂರು ಇಂಡಿಯಾನಾ ಹಾಸ್ಪಿಟಲ್ ಇದರ ಸಂಯುಕ್ತಾಶ್ರಯದಲ್ಲಿ ಜೀವ ರಕ್ಷಾ ತರಬೇತಿ ಕಾರ್ಯಕ್ರಮ ನಡೆಯಿತು. ಜನರಿಗೆ ಪ್ರಯೋಜನವಾಗುವ ಕಾರ್ಯಕ್ರಮದಲ್ಲಿ ಪ್ರಮುಖ ವೈದ್ಯರುಗಳು ತರಬೇತಿಗೆ ನೇತೃತ್ವವನ್ನು ನೀಡಿದರು. ಹೃದಯಾಘಾತ ಸಂಭವಿಸಿದಾಗ, ಹಾವು ಕಚ್ಚಿದಾಗ, ನೀರಿನಲ್ಲಿ ಬಿದ್ದು ಅಪಘಡಗಳು ಸಂಭವಿಸಿದಾಗ, ಪಕ್ಷಪಾತ, ಅಪಸ್ಮಾರ ಮುಂತಾದ ಅನಾರೋಗ್ಯಗಳಲ್ಲಿ ವ್ಯಕ್ತಿ ಕಷ್ಟದಲ್ಲಿರುವಾಗ ಯಾವ ರೀತಿಯಲ್ಲಿ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜೀವರಕ್ಷಾ ತರಬೇತಿ ತರಗತಿಗಳನ್ನು ನಡೆಸಲಾಯಿತು. ಇಂಡಿಯಾನಾ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಸಲ್ಫಿ ಪಿಕೆ, ಡಾಕ್ಟರ್ ಶಮ್ನಾ, ಡಾಕ್ಟರ್ ಮರ್ಜೀದಾ ಇವರುಗಳು ಜನರಿಗೆ ಉಪಯೋಗವಾಗುವ ತರಗತಿಗಳನ್ನು ನಡೆಸಿಕೊಟ್ಟರು. ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಆಂಬ್ಯುಲೆನ್ಸ್ ಚಾಲಕರಿಗೆ ನಡೆದ ತರಗತಿಗಳ ಬಳಿಕ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು. ಮಂಗಲ್ಪಾಡಿ ಫೈರ್ ಆ್ಯಂಡ್ ರೆಸ್ಕ್ಯೂ ವಿಭಾಗ, ಉಪ್ಪಳದ ವಿವಿಧ ಖಾಸಗಿ ಆಸ್ಪತ್ರೆಗಳ ಸಿಬ್ಬಂದಿಗಳು ತರಗತಿಗಳಲ್ಲಿ ಭಾಗವಹಿಸಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚೇರ್ಮನ್ ಮೊಹಮ್ಮದ್ ಮೋನು ಹಿಂದೂಸ್ತಾನ್ ಅಧ್ಯಕ್ಷತೆ ವಹಿಸಿದ್ದರು. ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷ ಶಾಹುಲ್ ಹಮೀದ್ ಬಂದ್ಯೋಡು, ಕೆಎಸ್ ಫಕ್ರುದ್ದೀನ್, ವಿ ಕುಟ್ಟಿಯಾನಂ, ಲಂಡನ್ ಮೊಹಮ್ಮದ್ ಹಾಜಿ, ಫೈರ್ ಮತ್ತು ರೆಸ್ಕ್ಯೂ ವಿಭಾಗ ಅಧಿಕಾರಿ ಪಿ ಪ್ರಕಾಶ್, ಅಬು ತಮಾಮ್, ತಂಬಾನ್ಸಿ ನಾಯರ್ ಮತ್ತಿತರರು ಮಾತನಾಡಿದರು. ಕಾಸರಗೋಡು ಸಬ್ ಜಿಲ್ಲಾ ಶಾಲಾ ವಿಜ್ಞಾನೋತ್ಸವದ ಲೋಗೋ ಪ್ರಕಾಶನ ನಡೆಯಿತು. ಕಾಸರಗೋಡು ಎಇಒ ಅಗೋಸ್ಟಿನ್ ಬರ್ನಾಡ್ ನೆಲ್ಲಿಕೊನ್ನು ಜಮಾಹತ್ ಅಧ್ಯಕ್ಷ ಹಾಜಿ ಕುಂಜಮು ತೇವಳಪ್ಪು ಅವರಿಗೆ ನೀಡಿ ಲೋಗೋ ಬಿಡುಗಡೆಗೊಳಿಸಿದರು. ಅಕ್ಟೋಬರ್ 14-15 ದಿನಗಳಲ್ಲಿ ನೆಲ್ಲಿಕೊನ್ನು ಅನ್ವರಲ್ ಉಲೂಮ್ ಎಯುಪಿ ಶಾಲೆಯಲ್ಲಿ ನಡೆಯುವ ಕಾಸರಗೋಡು ಸಬ್ ಜಿಲ್ಲಾ ವಿಜ್ಞಾನ ಮೇಳ ಹಾಗೂ ವೃತ್ತಿ ಪರಿಚಯ ಐಟಿ ಮೇಳವನ್ನು ಯಶಸ್ವಿಗೊಳಿಸಲು ವಿವಿಧ ಸಬ್ ಕಮಿಟಿಗಳು ಕಾರ್ಯಚಟುವಟಿಕೆಗಳಲ್ಲಿ ಊರ್ಜಿತವಾದವು. ಪ್ರಚಾರಾರ್ಥವಾಗಿ ಸಬ್ ಜಿಲ್ಲಾ ಶಾಲಾ ವಿಜ್ಞಾನೋತ್ಸವದ ಲೋಗೋ ಪ್ರಕಾಶನ ಕಾಸರಗೋಡು ಎಇಒ ಅಗಸ್ಟಿನ್ ಬರ್ನಾಡ್ ನೆಲ್ಲಿಕೊನ್ನು ಜಮಾಯತ್ ಪ್ರೆಸಿಡೆಂಟ್ ಹಾಜಿ ಕುಂಜಾಮು ತೈವಳಪ್ಪಿಗೆ ನೀಡಿ ಬಿಡುಗಡೆಗೊಳಿಸಿದರು. ഒന്നാം സ്ഥാനക്കാരൻ, ഓരോ സ്കൂളിൽ നിന്ന് വന്ന ഒന്നാം സ്ഥാനക്കാര് പിന്നെ അവരുടെ പ്രതിഭ അവിടെ പ്രദർശിപ്പിക്കുന്നത് എന്നാണ് ഇതിന്റെ പേര്. അപ്പോ ശാസ്ത്രം, ഗണിതം, അല്ലെ, സോഷ്യൽ സയൻസ്, ഐ ടി, ഇങ്ങനെ ഓരോന്ന് പ്രത്യേകത ഉണ്ട്. മാസ്റ്റ് അല്ലെ, പ്രത്യേകത എന്ന് പറഞ്ഞാൽ ഈ അഞ്ച് മേളകളിൽ ഓരോന്നിന്റെ അതിൻ്റെതായ ഒരു വ്യത്യസ്ത അല്ലെ കാണുന്നത്. ಪಬ್ಲಿಸಿಟಿ ಕಮಿಟಿ ಚೇರ್ಮನ್ ಟಿಎ ಶಾಫಿ ಅಧ್ಯಕ್ಷತೆ ವಹಿಸಿದರು. ನೆಲ್ಲಿಕುನ್ನು ಸ್ಕೂಲ್ ಮ್ಯಾನೇಜಿಂಗ್ ಕಮಿಟಿ ಪ್ರೆಸಿಡೆಂಟ್ ಎನ್ಎಂ ಸುಬೀರ್, ಸೆಕ್ರೆಟರಿ ಹನೀಫ್ ನೆಲ್ಲಿಕುನ್ನು, ಟ್ರೆಷರರ್ ಸಿಎಂ ಅಶ್ರಫ್, ಸ್ಕೂಲ್ ಪಿಟಿಎ ಪ್ರೆಸಿಡೆಂಟ್ ಮೊಹಮ್ಮದ್ ಅಲಿ, ಸೀಮಾ ಪ್ರದೀಪ್, ಕಮರುದ್ದೀನ್ ತಾಯಲ್, ಹಮೀದ್ ಬದ್ರಿಯಾ, ಹೆಡ್ ಮಾಸ್ಟರ್ ಮೊಹಮ್ಮದ್ ಕುಟ್ಟಿ, ಶಾಫಿ ಎ ನೆಲ್ಲಿಕುನ್ನು ಮಾತನಾಡಿದರು. ಎರಡು ದಿವಸಗಳಲ್ಲಾಗಿ ನಡೆಯುವ ಮೇಳದಲ್ಲಿ ಕಾಸರಗೋಡು ಸಬ್ ಜಿಲ್ಲೆಯಿಂದ ಸುಮಾರು 400 ಮಕ್ಕಳು ಭಾಗವಹಿಸಲಿದ್ದಾರೆ.
ಗಡಿನಾಡ ಪ್ರದೇಶವಾದ ಕುಂಜತ್ತೂರು ಹೈಯರ್ ವೊಕೇಶನಲ್ ಸೆಕೆಂಡರಿ ಶಾಲೆಯಲ್ಲಿ 2019-20 ವರ್ಷದ ಶಾಲಾ ವಾರ್ಷಿಕ ಕ್ರೀಡೋತ್ಸವಕ್ಕೆ ಚಾಲನೆ ದೊರಕಿತು. ಕುಂಜತ್ತೂರು ಹೈಯರ್ ವೊಕೇಶನಲ್ ಸೆಕೆಂಡರಿ ಶಾಲೆಯಲ್ಲಿ 2019-2020 ವರ್ಷದ ಶಾಲಾ ವಾರ್ಷಿಕ ಕ್ರೀಡೋತ್ಸವಕ್ಕೆ ಚಾಲನೆ ದೊರಕಿತು. ಎರಡು ದಿನಗಳಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳ ಕ್ರೀಡಾಕೂಟದಲ್ಲಿ ವಿವಿಧ ರೀತಿಯ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ. ಎಸ್ಪಿಸಿ ಗೈಡ್ಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕವಾದ ಪಥಸಂಚಲನ ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಮಾಸ್ಟರ್ ಧ್ವಜಾರೋಹಣಗೈದರು. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯೂ ನಡೆಯಿತು. ಅಧ್ಯಾಪಕರುಗಳಾದ ಅನಿತಾಜಿ, ಪ್ರಮೀಳಾ ಕುಮಾರಿ, ಶಿಶುಪಾಲನ್, ಅಶ್ರಫ್ ಮೊದಲಾದವರು ಕ್ರೀಡಾಕೂಟಕ್ಕೆ ನೇತೃತ್ವವನ್ನು ನೀಡಿದರು. ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ವೀಕ್ಷಿಸಲು ಪೋಷಕರು, ಊರವರು ಸೇರಿದಂತೆ ಹಲವಾರು ಮಂದಿ ಆಗಮಿಸಿದ್ದರು. ಆನಂದಾಶ್ರಮವನ್ನು ಅಚ್ಚ ಹಸಿರನ್ನಾಗಿಸಲು ಮಕ್ಕಳ ಕೂಟದಿಂದ ವಿವಿಧ ಸಸ್ಯಗಳನ್ನು ನೆಡಲಾಯಿತು. ಮೇಳಂಕೋಟು ಎಸಿ ಕಣ್ಣನ್ ನಾಯರ್ ಸ್ಮಾರಕ ಗೌರ್ಮೆಂಟ್ ಯುಪಿ ಶಾಲೆಯ ಹರಿತ ಸೇನೆ ಇದರ ನೇತೃತ್ವದಲ್ಲಿ ಆಶ್ರಮ ಪರಿಸರದಲ್ಲಿ 150 ಹೆಚ್ಚು ಗಿಡಗಳನ್ನು ವಿದ್ಯಾರ್ಥಿಗಳು ನೆಟ್ಟರು. ಗಾಂಧೀಜಿಯವರ 150 ಜನ್ಮದಿನಾಚರಣೆ ಅಂಗವಾಗಿ ಆನಂದಾಶ್ರಮ ಪರಿಸರದಲ್ಲಿ ಅಪೂರ್ವವಾದ 150 ಹೆಚ್ಚು ಹೂವಿನ ಫಲ ಹಾಗೂ ಔಷಧಿ ಸಸ್ಯಗಳನ್ನು ನೆಡಲಾಯಿತು. ಪ್ರಕೃತಿ ಪ್ರೇಮಿ ಕೃಷಿಕ ದಿವಾಕರನ್ ನೀಲೇಶ್ವರ ಅವರ ಗೃಹವನ ಪದ್ಧತಿಯಡಿಯಲ್ಲಿ ಆಶ್ರಮದ ಸುಮಾರು 25 ಸೆನ್ಸ್ ಜಾಗವನ್ನು ಹಸಿರಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ್ದ ಗಾಂಧೀಜಿಯವರ ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ಸಸ್ಯವನ್ನು ಸ್ವಾಮಿ ಮುಕ್ತಾನಂದ ಅವರು ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವೇಲಾಂಕೂಟ ಎಸಿ ಕಣ್ಣನ್ ನಾಯರ್ ಸ್ಮಾರಕ ಶಾಲೆಯ ಮುಖ್ಯ ಶಿಕ್ಷಕ ಡಾ ಕೊಡಕ್ಕಾಡ್ ನಾರಾಯಣನ್ ಅಧ್ಯಕ್ಷತೆ ವಹಿಸಿದ್ದರು. ಪಿಟಿಎ ಅಧ್ಯಕ್ಷ ಪ್ರಕಾಶ್, ದಿವಾಕರನ್ ನೀಲೇಶ್ವರ, ಸ್ವಾಮಿನಿ ಚಂದ್ರ, ಪಿ ಶಿಜು, ದತ್ತಪ್ರಸಾದ್, ಶಿಕ್ಷಕರಾದ ಪಿಪಿ ಮೋಹನನ್, ಕೆಕೆ ಶ್ರೀಜಾ ಮತ್ತಿತರರು ಉಪಸ್ಥಿತರಿದ್ದರು. ಉತ್ತರ ಕೇರಳ ಮಲಯನ್ ಸಮುದಾಯೋದ್ಧರಣ ಯುವಜನ ಕಲಾ ಸಾಂಸ್ಕೃತಿಕ ಸಂಘ ಕಾಸರಗೋಡು ತಾಲೂಕು ಕಮಿಟಿಯ ನೇತೃತ್ವದಲ್ಲಿ ಕಾಸರಗೋಡು ತಾಲೂಕು ಆಸ್ಪತ್ರೆ ಹಾಗೂ ಪರಿಸರವನ್ನು ಶುಚೀಕರಿಸಿದರು. ರಾಜ್ಯ ಕಾರ್ಯದರ್ಶಿ ಅರುಣ್ ಕಡನ್ನಪಳ್ಳಿ ಉದ್ಘಾಟಿಸಿದರು. ರಾಜ್ಯಾಧ್ಯಕ್ಷ ಪ್ರಕಾಶನ್ ಪಣಿಕರ್ ಕೂಡ್ಲು ಅಧ್ಯಕ್ಷತೆ ವಹಿಸಿದರು. ಉತ್ತರ ಕೇರಳ ಮಲಯನ್ ಸಮುದಾಯೋದ್ಧಾರಣ ಸಂಘತ್ತಿನ್ ಕೀಳಿ ಪ್ರವರ್ತಿಕ್ಕುನ್ನ ಯುವಜನ ಕಲಾ ಸಾಂಸ್ಕಾರಿಕ ಸಂಘಂ ಕಳೆದ 5 ವರ್ಷಕಾಲಮಾಯಿ ನಮ್ಮದೇ ಕಾಸರಗೋಡ್ ತಾಲೂಕಿನಕತ್ತೆ ವಳರೆ ಪ್ರಧಾನಪ್ಪೆಟ್ಟ ಆದುರಾಲಯಂ ಎನ್ನ ನೆಲೆಯಿಲ್ ಕಾಸರಗೋಡ್ ತಾಲೂಕ್ ಆಶುಪತ್ರೆ ಶುಚೀಕರಣ ಪ್ರವರ್ತನತ್ತಿಲ್ ಏರ್ಪಟ್ಟಿಟ್ಟು ಇದು ಕೇವಲಂ ಸಾಧಾರಣ ಸಂಘಗಳು ಚೆಯ್ಯುನ್ನ ಪೋಲೆ ಒಂದೋ ರೆಂಡೋ ಮಣಿಕೂರಿನ ಪ್ರವರ್ತನ ಮಾತ್ರವಲ್ಲ ಈ ಒರು ಮುಳುನೂಳ ದಿನಂ മുഴുവൻ നമ്മൾ താലൂക്ക് ആശുപത്രിയായി ബന്ധപ്പെട്ട എല്ലാ പ്രവർത്തനങ്ങളിലും നമ്മൾ ശുചീകരണ പ്രവർത്തനമായിട്ട് ബന്ധപ്പെട്ട് നമ്മൾ ഈ 5 വർഷക്കാലം നമ്മൾ ഈ മുൻനിരയിൽ തന്നെ ഉണ്ടായിരുന്നു. ഇത് മാത്രമല്ല ജീവകാരുണ്യ പ്രവർത്തനങ്ങൾ മറ്റും നടത്തിയിട്ടുണ്ട്. അതുപോലെ തന്നെ ഇവിടെ എത്തുന്ന രോഗികൾക്ക് കുടിവെള്ളം കിട്ടാത്ത ഒരു സാഹചര്യം നിലവിലുണ്ടായിരുന്നു ഒരു കാലത്ത്. അപ്പോൾ അതിനും കൂടി ഉപകരിക്കുന്ന രീതിയിൽ ഒരു കുടിവെള്ള ശുദ്ധീകരണ യന്ത്രം നമ്മൾ ഈ യുവജന സംഘത്തിൻ്റെ പേരിൽ നമ്മളിവിടെ സംഭാവന ചെയ്തിട്ടുണ്ടായിരുന്നു. അങ്ങനെ നിരവധി പ്രവർത്തനങ്ങളിലൂടെ എന്നും നമ്മൾ സാമൂഹിക രംഗത്ത് നിറഞ്ഞു നിൽക്കുന്ന ഒരു പ്രസ്ഥാനമായിട്ട് യുവജന കലാ സാംസ്കാരിക സംഘം ഇന്ന് മാറിയിരിക്കുകയാണ്. ആശുപത്രി സൂപ്രണ്ട് ഡോക്ടർ രാജാറാം, ഡെപ്യൂട്ടി സൂപ്രണ്ട് ഡോക്ടർ ഗീത, നഴ്സിംഗ് സൂപ്രണ്ട് ശ്നിഷി, ಸುಜಾತ, ಸೆಲ್ಮಾ, ಕಮಲಾಕ್ಷಿ, ಮುರಳಿ ಪಣಿಕರ್, ಚಂದ್ರನ್, ಸಂಘಟನಾ ನೇತಾರರಾದ ರಘು ಪಣಿಕರ್, ಚಂದ್ರನ್ ಪಣಿಕರ್, ನಿಶಾಂತ್ ಏರೋಲ್, ಉದಯನ್ ಪಣಿಕರ್ ಮಾತನಾಡಿದರು. ಅರುಣ್ ಪಣಿಕರ್, ಅನಿರುದ್ಧನ್ ಮುಳಿಯಾರ್, ಶರತ್ ಪಣಿಕರ್, ಪ್ರಸಾದ್ ಮಾಣಿಮೂಲ, ವಿಜೇಶ್ ಕಾಡಗಂ ಇವರುಗಳು ಶುಚಿ ಕಾರ್ಯಕ್ಕೆ ನೇತೃತ್ವವನ್ನು ನೀಡಿದರು. ಯುವಜನ ಕಲಾ ಸಾಂಸ್ಕೃತಿಕ ಸಂಘ ಉಪ್ಪಳ, ಕಾಸರಗೋಡು, ಕಾಡಗಂ, ಬೇಡಗ, ಕಳಿಂಗೋತ್ ಶಾಖೆಗಳಲ್ಲಿನ ಕಾರ್ಯಕರ್ತರು, ಉತ್ತರ ಕೇರಳ ಮಲಯನ್ ಸಮುದಾಯೋದ್ಧಾರಣಾ ಕೇಂದ್ರ ನೇತಾರರು ಶುಚಿ ಕಾರ್ಯದಲ್ಲಿ ಭಾಗವಹಿಸಿದರು. ಅಜನೂರು ಮಿನಿ ಹಾರ್ಬರ್ ನಿರ್ಮಾಣದ ಹಿನ್ನೆಲೆಯಲ್ಲಿ ಅಂತಿಮ ಘಟ್ಟದ ಸರ್ವೆಯನ್ನು ಆರಂಭಿಸಲಾಯಿತು. ಹಾರ್ಬರ್ ಇಂಜಿನಿಯರಿಂಗ್ ವಿಭಾಗದ ಸಿಬ್ಬಂದಿಗಳು ಶುಕ್ರವಾರ ಸರ್ವೆ ನಡೆಸಿದರು. ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಅಜನೂರು ಮಿನಿ ಹಾರ್ಬರ್ ನಿರ್ಮಾಣ ಕಾರ್ಯಕ್ಕೆ ಮತ್ತೆ ಚಾಲನೆ ನೀಡಲಾಗಿದೆ.
ನಿರ್ಮಾಣದ ಪ್ರಯುಕ್ತ ಅಂತಿಮ ಘಟ್ಟದ ಸರ್ವೆಯನ್ನು ನಡೆಸಲಾಯಿತು. ಹಾರ್ಬರ್ ಇಂಜಿನಿಯರಿಂಗ್ ವಿಭಾಗದ ಸಿಬ್ಬಂದಿಗಳು ಸರ್ವೆ ನಡೆಸಿದರು. ಬೆಳಗ್ಗೆ 6ರಿಂದ 11ರವರೆಗೆ ಸರ್ವೆಯನ್ನು ಮಾಡಲಾಯಿತು. ಹಾರ್ಬರ್ ನಿರ್ಮಾಣಕ್ಕೆ ಬೇಕಾದ ತೀರ ಪ್ರದೇಶ ಮತ್ತು ಚಿತ್ತಾರಿ ಹೊಳೆಯ ನೀರಿನ ಗತಿಯನ್ನು ಸಿಬ್ಬಂದಿಗಳಿಂದ ಪರಿಶೋಧನೆಯನ್ನು ಮಾಡಲಾಯಿತು. ತೀರ ಪ್ರದೇಶದಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀರಿನ ಅಡಿಭಾಗದ ಕೆಸರು ನೀರಿನ ಅವಸ್ಥೆಯನ್ನು ಸಿಬ್ಬಂದಿಗಳು ಅನ್ವೇಷಿಸಿದರು. ഇവിടുത്തെ ഹാർബറിന് പ്രപ്പോസലിന് വേണ്ടിയിട്ട് കുറച്ചുകൂടി ഡാറ്റ കളക്ഷൻ ആവശ്യപ്പെട്ടിരുന്നു. അതിനോടനുസരിച്ചുള്ള ബാക്കി ഡാറ്റ കളക്ഷനാണ് ഞങ്ങളൊക്കെ ചെയ്തുകൊണ്ടിരിക്കുന്നത്. ഇപ്പോൾ പുഴയിലും കരയിലും ചെയ്യാനുണ്ട്. ഇപ്പം പിന്നെ കടലിലും, കടലത്തെ ഇപ്പോൾ ചെയ്തു കഴിഞ്ഞു, ഈ പുഴയിൽ ചെയ്യാനുണ്ട്. ബാക്കി സൗണ്ടിങ്സും സർവേയും ചെയ്യാനുണ്ട്. ಸಮುದ್ರದಲ್ಲಿ 2.5 ಮೀಟರ್ನಿಂದ 8 ಮೀಟರ್ವರೆಗೆ ಮಣ್ಣು ಮಿಶ್ರಿತ ನೀರನ್ನು ಶೇಖರಿಸಲಾಯಿತು ಹಾಗೂ ಇದನ್ನು ಪೂನಾದ ಸೆಂಟರ್ ವಾಟರ್ ಪವರ್ ರಿಸರ್ಚ್ ಸೆಂಟರ್ಗೆ ಕಳುಹಿಸಿಕೊಡಲಾಗುವುದು. ಅಜನೂರು ಮೀನುಗಾರಿಕಾ ಹಾರ್ಬರ್ ನಿರ್ಮಾಣದ ಹಿನ್ನೆಲೆಯಲ್ಲಿ ಹಾರ್ಬರ್ ಜನರಲ್ ವಿಭಾಗ ಈ ಹಿಂದೆಯೇ ಸ್ಥಳವನ್ನು ಸಂದರ್ಶಿಸಿತ್ತು. ಶುಕ್ರವಾರ ಆಗಮಿಸಿದ ತಂಡದಲ್ಲಿ ಅಧಿಕಾರಿಗಳಾದ ಎಂ ಶಿಬು, ಅನೂಪ್, ವಿನು ಆಲ್ಬರ್ಟ್ ಮತ್ತಿತರರು ಭಾಗವಹಿಸಿದರು. ಭತ್ತದ ಕೃಷಿಯನ್ನು ಸಂರಕ್ಷಿಸುವಲ್ಲಿ ಡಿವೈಎಫ್ಐ ಕಾರ್ಯಕರ್ತರು ಸಕ್ರಿಯರಾಗಿದ್ದಾರೆ. ಮಧುರಂ ಕೆಯಿಲ್ ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ಬಂಜಾರು ಭೂಮಿಯಾಗಿರುವ ಸ್ಥಳದಲ್ಲಿ ಪುದುಕೈ ವಲಯ ಸಮಿತಿ ನೇತೃತ್ವದಲ್ಲಿ ಭತ್ತದ ಕೃಷಿಯನ್ನು ಕೈಗೊಳ್ಳಲಾಯಿತು. ಮಧುರಂ ಕೈಲ್ ಪರಿಸರದಲ್ಲಿ ಅನೇಕ ವರ್ಷಗಳಿಂದ ಬಂಜಾರಾಗಿದ್ದ ಕೃಷಿ ಪ್ರದೇಶವಾಗಿತ್ತು ಇದು. ಇದೀಗ ಇಲ್ಲಿ ಡಿವೈಎಫ್ಐ ಪುದುಕೈ ವಲಯ ಸಮಿತಿ ಕಾರ್ಯಕರ್ತರ ನೇತೃತ್ವದಲ್ಲಿ ಭತ್ತದ ಕೃಷಿಯನ್ನು ಮಾಡಲಾಗುತ್ತಿದೆ. ತಮ್ಮ ಕೆಲಸಗಳ ಮಧ್ಯೆಯೂ ಪರಿಸರದ ಕೃಷಿಕರ ಹಾಗೂ ನಗರಸಭಾ ಕೃಷಿ ಕರ್ಮ ಸೇನೆಯ ಸಹಕಾರದೊಂದಿಗೆ ಕೃಷಿ ಮಾಡುತ್ತಿದ್ದಾರೆ. ನೇಜಿ ನೆಡುವ ವೇಳೆ ನಾಡಿನ ವಿದ್ಯಾರ್ಥಿಗಳು, ಯುವಕರು ಉತ್ಸಾಹದಿಂದ ಭಾಗವಹಿಸಿದ್ದರು. ಸಂಪೂರ್ಣವಾಗಿ ಜೈವಿಕವಾದ ರೀತಿಯಲ್ಲಿ ಭತ್ತವನ್ನು ಬೆಳೆಸಲಾಗಿದೆ. ರಾಜ್ಯ ಸರ್ಕಾರದ ಯೋಜನೆಯಂತೆ ಕೃಷಿ ಕ್ಷೇತ್ರಕ್ಕೆ ಯುವಕರನ್ನು ಸೆಳೆಯಬೇಕು, ವಿಷರಹಿತ ಆಹಾರವನ್ನು ಜನರಿಗೆ ತಲುಪಿಸಬೇಕು ಎಂಬಿತ್ಯಾದಿ ಉದ್ದೇಶಗಳಿಂದ ಈ ಭತ್ತದ ಕೃಷಿಗೆ ಇಲ್ಲಿ ಪ್ರೋತ್ಸಾಹ ನೀಡಲಾಗಿದೆ ಎಂಬ ಸಂತಸದಲ್ಲಿದ್ದಾರೆ ಇಲ್ಲಿನ ಜನರು. ಭತ್ತದ ಕೊಯ್ಲು ಉತ್ಸವವನ್ನು ಬಹಳ ಆನಂದಕರವನ್ನಾಗಿಸಿದ ಇಲ್ಲಿನ ಜನರು ಕೊಯ್ಲಿನ ಜಾನಪದ ಹಾಡುಗಳೊಂದಿಗೆ ಭತ್ತದ ಕೊಯ್ಲನ್ನು ಸಂಪೂರ್ಣಗೊಳಿಸಿದರು. ಸಿಪಿಎಂ ಏರಿಯಾ ಕಾರ್ಯದರ್ಶಿ ಕೆ ರಾಜಮೋಹನ್ ಕೊಯ್ಲು ಉತ್ಸವವನ್ನು ಉದ್ಘಾಟಿಸಿದರು. ಕೇರಳತ್ತಿನ ಅವಶ್ಯಮಾಯಿಟ್ಟುಳ್ಳ ಪಚ್ಚಕರಿ ಉಳ್ಪಡೆಯುಳ್ಳ ವಿಭವಂಗಳ್ ಇವಡೆ ತನ್ನ ಉತ್ಪಾದಿಪ್ಪಿಕ್ಕಾನ್ ಅವಶ್ಯಮಾಯಿಟ್ಟುಳ್ಳ ನೆಲೆಯಿಲೇಕ್ಕೆ ಉತ್ಪಾದನ ಮೇಖಲೆಯಲ್ಲಿ വലിയ ನೆಲೆಯಿಲ್ಲ ಮುನ್ನೇತ್ರವಾಣ ಈ ಕಳೆದ 3.5 ವರ್ಷಕಾಲಂ ಕೊಂಡು ಉണ്ടാಕാൻ കഴിഞ്ഞു. ಅದರೊಡ ಐಕ್ಯದಾರ್ಢ್ಯಂ ಪ್ರಕಟಿಪ್ಪಿಸಿಕೊಂಡಾಣ ಕೇರಳತ್ತಿಲೆ ಡಿವೈಎಫ್ಐ ಉಳ್ಪಡೆಯುಳ್ಳ ಪೊതുಜನಾಧಿಪತ್ಯ ಪ್ರಸ್ಥಾನವೂ ಯುವಜನ ಪ್ರಸ್ಥಾನವೂಮೆಲ್ಲಾ ಜೈವ പച്ചക്കറി കൃഷിയും അതുപോലെ തന്നെ നെല്ലുൽപാദന രംഗത്തെല്ലാം ഇടപെടൽ നടത്തുന്നതിനു വേണ്ടി തീരുമാനിച്ചു മുന്നോട്ട് കൊണ്ടിരിക്കുന്നു. വലയാധ്യക്ഷ അനീഷ് പാടി അധ്യക്ഷത വഹിച്ചു. ബ്ലോക്ക് കാര്യദർശി പ്രിയേഷ് കാനങ്കാട്, എ ദാമോദരൻ, പി അമ്പുഞ്ഞി, വാർഡ് കൌൺസിലർ കെ സരസ്വതി, സന്തോഷ് മറ്റിതരൂ മാതാടു. വലയ കാര്യദർശി സുജിത് മോനച്ച സ്വാഗതിച്ചു. മറ്റൊമ്മ ഹെഡ്ലൈൻസ്. ಪೆರಿಯ ಅವಲಿ ಕೊಲೆ ಪ್ರಕರಣಗಳಿಗೆ ಭದ್ರತೆ, ಸಿಪಿಐ ತನಿಖೆ ನಡೆಸಲು ಆಗ್ರಹ, ಕೆಪಿಸಿಸಿ ಅಧ್ಯಕ್ಷ ಮುಳ್ಳಪ್ಪಳ್ಳಿ ರಾಮಚಂದ್ರ ಅಭಿಪ್ರಾಯ. ಮಂಜೇಶ್ವರ ಉಪಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳಿಗೆ ಖರ್ಚು ವೆಚ್ಚಗಳ ಬಗ್ಗೆ ಜಾಗೃತಿ ನೀಡುವ ನಿಟ್ಟಿನಲ್ಲಿ ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು ತರಬೇತಿ ಕಾರ್ಯಕ್ರಮ. ವೃದ್ಧರಿಗೆ ಸಂರಕ್ಷಣೆ ನೀಡುವ ನಿಟ್ಟಿನಲ್ಲಿ ಸಾಮಾಜಿಕ ನಿಧಿ ಇಲಾಖೆಯ ಆಶ್ರಯದಲ್ಲಿ ಏಕದಿನ ಶಿಬಿರ, ಕಾಸರಗೋಡು ಖಾಸಗಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಭಾಗಿ. ಜೀವರಕ್ಷ ತರಬೇತಿ ಕಾರ್ಯಕ್ರಮ ಉಪ್ಪಳ ಕ್ಯಾನ್ಸರ್ ಕೇರ್ ಫೌಂಡೇಶನ್, ಮಂಗಳೂರು ಇಂಡಿಯನ್ ಹಾಸ್ಪಿಟಲ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು ಕಾರ್ಯಕ್ರಮ. ಕಾಸರಗೋಡು ಸಬ್ಜಿಲ್ಲಾ ಶಾಲಾ ವಿಜ್ಞಾನೋತ್ಸವದ ಲೋಗೋ ಪ್ರಕಾಶನ 14-15 ಅಕ್ಟೋಬರ್ ನೆಲ್ಲಿಕುನ್ ಅನ್ವರುಲ್ ಉಲುಂ ಎಯುಪಿ ಶಾಲೆಯಲ್ಲಿ ನಡೆಯಲಿದೆ ವಿಜ್ಞಾನ ಮೇಳ. ಕುಂಜತ್ತೂರು ಶಾಲೆಯಲ್ಲಿ 2019-2020 ಶಾಲಾ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ, ಎಸ್ಪಿಸಿ ಗೈಡ್ಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ನಡೆಯಿತು ಆಕರ್ಷಕ ಪಥ ಸಂಚಲನ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.